ಇವತ್ತು ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತು ಕೇಂದ್ರ ಸರ್ಕಾರದಿಂದ. ಅದರಲ್ಲಿ ಇದು ಒಂದು ಜಾಮೀನು ಸಿಗಲಾರ್ದಾಗ ನೋಡ್ಕೊಂಡು ಹೋಗುವಂಥದ್ದು, ಇನ್ನು ಜಾಮೀನು ಸಿಗದಿತ್ತು ಬಂದ ಹೊಸ ಮತ್ತು ಕೇಸ್ ಅದಕ್ಕೆ ಆಡ್ ಮಾಡುವಂಥದ್ದು. ಇಡಿ ಮತ್ತು ಸಿ ಬಿ ಐ ಇದನ್ನೇ ಮಾಡಿದ್ರು ಇಲ್ಲಿವರೆಗೆ. ಆದರೆ ಒಂದು ಇಲ್ಲಿವರೆಗೆ ಅದು ಮಾಡಿದಂಥ ಒಂದು ಆರೋಪ ಆಗಲಿ ಏನೂ ಆಗಲಿ ಅವಕ್ಕೆ ಒಂದು ಸಾಕ್ಷಿಗಳು ಹೋಗಿ ಶಿಕ್ಷೆ ಆಗುವಂಥ ಸಾಕ್ಷಿಗಳು ಸಿಕ್ಕಿಲ್ಲ. ಆದರೆ ಆ ಶಿಕ್ಷೆ ಆಗೋಕ್ಕಿಂತ ಹೆಚ್ಚಿಗೆ ಈ ದಿನಗಳನ್ನ ಮುಂದೆ ದೂಡು 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 ಜಾಮೀನುಗಳನ್ನ ಮುಂದೆ ದೂಡು ದೂಡು ಅವ್ರ ಶಿಕ್ಷೆ ಜೈಲ್ದಾಗ ಆಗುವಂಗೆ ಹೇಗಾದ್ರೆ ಮಾಡಿಬಿಟ್ಟಿದ್ದಾರಂತ. ಏನೂ ತಪ್ಪಾದರೂ ಇಲ್ಲ, ತಪ್ಪಿದ್ದರೆ ಪ್ರೂವ್ ಮಾಡಿರಿ. ಈಗ ಪ್ರೂವ್ ಆಗಿಲ್ಲ ಮತ್ತೆ ದಿನ ತೋರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇ ಡಿ ಮತ್ತು ಸಿ ಬಿ ಐ ವಕೀಲರು ಸಾಕಷ್ಟು ವಾದ ಮಾಡಿದ್ರು ಇಲ್ಲಂತಲ್ಲ, ಆದರೆ ಈ ಪ್ರಶ್ನೆಗೆ ಉತ್ತರ ಕೊಡೋಕೆ ಅವ್ರಿಗೆ ಆಗಲಿಲ್ಲ ಅನ್ನುವಂಥದ್ದು ಬಹಳ ಇಲ್ಲಿ ನೆನಪಿಡ್ಬೇಕಾದಂಥ ವಿಷಯ. ಯಾಕಂದ್ರೆ ನಿಜವಾಗಿಯೂ ಮನುಷ್ಯಗೇನಪ್ಪ ಅಂತಂದ್ರೆ ಅತಿ ಮುಖ್ಯ ಏನಂದ್ರೆ ತ್ವರಿತ ವಿಚಾರಣೆ ಆಗಬೇಕಂತೇಳಿ ಈವನ್ ನ್ಯಾಯಾಲಯದ ಅಭಿಪ್ರಾಯ ಇದ್ದಾರೆ. ತ್ವರಿತವಾಗಿ ವಿಚಾರಣೆ ಆಗಬೇಕು, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಸ್ವಾತಂತ್ರ್ಯ ಹಕ್ಕು ಹರಣ ಆಗಬಾರ್ದು ಅಂತ. ತ್ವರಿತ ವಿಚಾರಣೆ ಎಲ್ಲಿದೆ ಇಲ್ಲಿ? ಬರೀ ಆರೋಪ ಮೇಲೆ ಆರೋಪ, ಆರೋಪ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅವ್ರಿಗೆ ಆನ್ಸರ್ ಕೊಡುವಂಥ ಒಂದು ಅವಕಾಶ ಕೊಡ್ತಾ ಇಲ್ಲ, ಲಘು ಜಲ್ದಿ ಮುಗಿಸ್ತಾ ಇಲ್ಲ. ಹೀಗಾಗಿ ಇವತ್ತು ಸಿಸೋಡೆ ಅನ್ನೋಂಥ ವ್ಯಕ್ತಿಗಳು, ಬುದ್ಧಿವಂತರು ಮತ್ತು ಜನಪರ ಕಾಳಜಿ ಇದ್ದಂಥ ಒಬ್ಬ ಏನಪ್ಪ ಅಂದರೆ ರಾಜಕಾರಣಿಗಳು ಅನಗತ್ಯವಾಗಿ ಈ ಒಂದು ಕಾನೂನಿನ ದುರುಪಯೋಗ ಮಾಡಿಕೊಡ್ತಿರೋ ಜನರಿಂದಾಗಿ ಇವತ್ತು ತೊಂದರೆ ಅನುಭವಿಸಿದ್ರು. 17 ತಿಂಗಳು ಒಂದಲ್ಲ ಎರಡಲ್ಲ, ಒಂದು ವರ್ಷ ಮೇಲೆ ಏನಪ್ಪ 5 ತಿಂಗಳು, ಇನ್ನೊಂದು ತಿಂಗಳಾದರೆ 1.5 ವರ್ಷ 1.5 ವರ್ಷ ಆಗ್ತಾ ಇತ್ತು. ಅದೇನೋ ಏನೋ, ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಇವತ್ತು ಕಂತು ತೆರೆದ, ಮತ್ತು ಜೊತೆಗೆ ಕೆಳಗಿನ ಕೋರ್ಟ್ಗಳಿಗೆ, ಕೆಳಗಿನ ಕೋರ್ಟ್ ಅಂತ ಗೊತ್ತು ನಿಮಗೆ, ಈವನ್ ಹೈಕೋರ್ಟ್ ಇರ್ಬೋದು, ಕೆಳಗೆ ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು, ತಾಲೂಕು ಕೋರ್ಟ್ ಇರ್ಬೋದು, ಇವೆಲ್ಲ ಕೋರ್ಟ್ಗಳಿಗೆ ವಾರ್ನಿಂಗ್ ಮಾಡಿಬಿಟ್ಟಾರೆ. ನಿಮ್ಮ ಕೆಲಸ ನೀವು ನಿರ್ವಹಿಸ್ರಿ, ಮುಂದಿನ ಕೋರ್ಟ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಆದಷ್ಟು ಅನಗತ್ಯ ನೀವು ಇದನ್ನು ಕಾಲು ವಿಳಂಬ ಮಾಡಲಾರ್ದ ಜಲ್ದಿ ಜಲ್ದಿ ಮುಗಿಸ್ರಿ, ತಪ್ಪಿಸಿದ್ರೆ ಶಿಕ್ಷೆ ಮಾಡಿರಿ ಅಂತ ಅವ್ರಿಗೂ ಹೇಳಿದ್ದಾರೆ, ಜೊತೆ ಇನ್ನುಳಿದವ್ರಿಗೂ ಒಂದು ರೀತಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಸಿಸೋಡೆ ಇದ್ದ ಅವರು ಹೊರಗೆ ಸ್ವಾತಂತ್ರ್ಯ ರುಚಿಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ಜೊತೆಗಿನ್ನ ನೋಡೋಣ ಕೇಜ್ರಿವಾಲ್ದು ಏನಾಗ್ಬೋದು ಇಷ್ಟರಲ್ಲೇ ಅಂತೇಳಿ. ಯಾಕಂದರೆ ಜೈನರೊಬ್ಬರು ಈ ಕೇಜ್ರಿವಾಲ್ ಇದ್ದಾರೆ, ಇನ್ನೂ ಅನೇಕರು ಇದ್ದಾರೆ ಅಂತ ಅವರು ವಿಚಾರಾಧೀನ. ಈ ಒಂದು ಕೇವಲ ಡೇಟ್ ಮೇಲೆ ಡೇಟ್ ತೊಗೊಳ್ಳೋಂಥ ಜನ ಸಾಕಷ್ಟು ಇದ್ದಾರೆ. ಅಂಥ ಜನರಿಗೆಲ್ಲ ಒಂದು ಮುಕ್ತಿ ಆಗ್ಬೇಕಂತಿದ್ದು. ತಪ್ಪಿತಸ್ಥರಿದ್ರೆ ಶಿಕ್ಷೆ ಆಗಲಿ, ಇಲ್ಲ ಅಂದರೆ ಇಷ್ಟು ಕೊಡಿದ್ರೆ ಏನದ ವಿಚಾರಣೆ ಮಾಡೋದಂದ್ರೆ ಡೇಟ್ ಪ್ಲಾಂಗ್ ಏನೋ ಇವ್ರಿಗೆ ಸರ್ಕಾರದ ಕೈಯಲ್ಲಿ ಗೌರ್ಮೆಂಟ್ ಅದ, ಜೊತೆಗೆ ದುಡ್ಡು ಅದ, ಹಾಕು ಹಾಕಿ ತೆಗೆಯುವಷ್ಟ ಈ ಜನರು ಹೆಂಗೂ ನಡೀತದೆ. ಪಾಪ ಏನೂ ಇಲ್ಲದಂತೆ ಅನೇಕ ಬಡವರು, ಯಾಕಂದ್ರೆ ಬದುಕು ನಡೆಸೋದು ಕಷ್ಟ ಆಗಿರ್ತದೆ, ಅಂಥ ಬಡವರು ಇವತ್ತು ಜೈಲ್ದಲ್ಲಿ ಇದ್ದಾರೆ. ಅದೇನೋ ಯಾವುದೋ ಒಂದು ಆರೋಪ ಬಂದಿರ್ತದೆ, ಅದಕ್ಕೆ ಆರೋಪ ಪ್ರೂವ್ ಮಾಡೋಕೆ ಅವ್ರಿಗಾಗಿರೋದಲ್ಲ, ಮತ್ತು ಅದನ್ನು ಮುಂದೆ ತೊಗೋತಾ ಮುಂದೆ ತೊಗೋತಾ ಡೇಟ್ ಮೇಲೆ ಡೇಟ್, ತಾರೀಖು ಮೇಲೆ ತಾರೀಖು, ತಾರೀಖು ಮೇಲೆ ತಾರೀಖು ತೊಗೋತಾ ಹೋಗುವಂಥ ಕಾರಣಕ್ಕಾಗಿ ಅನೇಕ ಲಕ್ಷಾವಧಿ ಜನ ಕೋರ್ಟ್ನಲ್ಲಿದ್ದಾರೆ, ಲಕ್ಷಾವಧಿ ಕೇಸ್ಗಳು ಇದ್ದಾವೆ. ಸ್ವತಃ ನಮ್ಮ ಸುಪ್ರೀಂ ಕೋರ್ಟ್ ಸಹ ಆ ಮಾತನ್ನು ರೆಫರ್ ಮಾಡಿದೆ. ಅದಕ್ಕೆ ತ್ವರಿತ ನ್ಯಾಯ ಕೊಡ್ರಿ, ತ್ವರಿತ ನ್ಯಾಯ ಕೊಡೋ ಜೊತೆಗೆ ಈ ಜಾಮೀನು ಆದ ಮೇಲೆ ಒಂದ ನೀವು ಹಾಗೆ ಪ್ರೊಲಾಂಗ್ ಮಾಡಬೇಡ್ರಿ ಅಂತ. ಇದಿಷ್ಟು ಈ ಡೆವಲಪ್ಮೆಂಟ್. ಇನ್ನು ಮುಂದಿನ ಡೆವಲಪ್ಮೆಂಟ್ ಏನಾಗಬಹುದು ಅಂದಾಗ ಕೇಜ್ರಿವಾಲ್ ಸಹ ಕಡೆಗೆ ಮತ್ತು ಸತ್ಯನಾರಾಯಣ ಜೈಲ್ ಕಡೆ ಸಹಜವಾಗಿ ದೃಷ್ಟಿ ಸ್ವಾಭಾವಿಕ, ಅದಕ್ಕೂ ಏನಾದರೂ ಒಂದು ಪರಿಹಾರ ಸಿಗ್ಬೋದೇನೋ ನೋಡೋಣ ಅದನ್ನು. ಬಟ್ ಆದರೆ ಈ ಒಂದು ಬಿಡುಗಡೆಯಿಂದ ಶಿಶುಡೆ ಬಿಡುಗಡೆಯಿಂದಾಗೆ ಆಮ್ ಆದ್ಮಿಗೆ ಒಂದು ಹೊಸ ಬಲ ಬಂತು ಅನ್ನೋದು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಈ ಒಂದು ವಿರೋಧ ಪಕ್ಷಗಳಲ್ಲೇ ಇಂಡಿಯಾ ಘಟಬಂಧನದಲ್ಲೇ ಅತ್ಯಂತ ಇವತ್ತು ಪ್ರಬಲವಾದಂಥ ವ್ಯಕ್ತಿಗಳು ಏನಾದರೂ ಇದ್ದರೆ ಒಬ್ಬ ಕೇಜ್ರಿವಾಲ್ರು, ಇನ್ನೊಬ್ಬರು ನಮ್ಮ ರಾಹುಲ್ ಗಾಂಧಿಯವರು, ಮಗದೊಬ್ಬರು ನಮ್ಮ ಅಖಿಲೇಶ್ ಯಾದವ್. ಈ ಮೂರೂ ಜನ ಇವತ್ತು ರಾಷ್ಟ್ರ ಮಟ್ಟದಲ್ಲೇ ಒಂದು ಪ್ರಬಲವಾದ ಶಕ್ತಿಯಾಗಿ ಬೆಳೆದು ನಿಂತಿದ್ದಾರೆ. ಮತ್ತು ಜೊತೆಗೆ ಇವರಲ್ಲೇ ಒಂದು ರೀತಿ ವಿದ್ವತ್ವದ ಜೊತೆಗೆ ಅನುಭವದ ಸಣ್ಣ ವಯಸ್ಸು ಆದ